2019 ಇಸ್ವಿಯಲ್ಲಿ ನಮ್ಮ ಸರ್ಕಾರ ಇಲಾಖೆಯ ರಿಕ್ವೆಸ್ಟ್ ಮೇಲೆಗೆ ನಾವು ಅವರು ಮಾಡಿರುವಂಥದ್ದು ಅಪರಾಧ ಸಿಕ್ಕಿರುವಂಥ ದುಡ್ಡು ಮತ್ತು 380% ಆದಾಯ ಜಾಸ್ತಿ ಆಗಿರುವಂಥದ್ದು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅವತ್ತು ನಾವು CBIಗೆ ಅನುಮತಿಯನ್ನು ನಾವು ಕೊಟ್ಟಿದ್ರಿ. ಅದಾದಮೇಲೆ CBI ತನಿಖೆ ಮಾಡಿ ಸುಮಾರು 70% ತನಿಖೆನೂ ಮುಗಿಸಿದೆ. ಮತ್ತು ಸುಪ್ರೀಂ ಕೋರ್ಟಲ್ಲೂ ಕೂಡ CBI ಅಪೀಲ್ ಮಾಡಿತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರು ಹೈಕೋರ್ಟಲ್ಲೇ ಇದನ್ನು ಇಮಿಡಿಯೇಟಾಗಿ ತೀರ್ಮಾನ ಮಾಡಿ ಅಂತ. ಹೈಕೋರ್ಟು 3 ತಿಂಗಳ ಒಳಗಾಗಿ ನೀವು ಕೇಸ್ ಚಾರ್ಜ್ಶೀಟನ್ನು ಸಬ್ಮಿಟ್ ಮಾಡಿ ಅಂತ. ಆಗ CBI ಹೇಳಿತ್ತು ನಾವು 70% ಕಂಪ್ಲೀಟ್ ಮಾಡಿದ್ದೀರಿ ಅಂತೇಳಿ. ಅದಕ್ಕೆ 3 ತಿಂಗಳು ಗಡುವು ಕೊಟ್ಟು ಅವ್ರಿಗೆ ಅನುಮತಿಯನ್ನು ಕೊಟ್ಟಿತ್ತು CBIಗೆ. ಸೊ ಅದಾದಮೇಲೆ ಈಗ 29 ಮೊದಲು ಕೇಸ್ ಇತ್ತು, ಮೊನ್ನೆ ಆ ಕೇಸನ್ನು ಮುಂದೂಡ್ಕೊಂಡಿದ್ದಾರೆ. ಯಾರು CBIನವರಲ್ಲ, CBIನವರು ವಾದ ಮಾಡಕ್ಕೆ ತಯಾರಿದ್ದರು ಕೂಡ DK ಶಿವಕುಮಾರ್ ಅವರ ಲಾಯರು ಕೇಸನ್ನು ಮುಂದಕ್ಕೆ ತಗೊಂಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾರೆ ಅವರು ಮುಂದಕ್ಕೆ ತಗೊಂಡಿರೋದು, ಮೊನ್ನೆ ಮುಂದಕ್ಕೆ ಹಾಕ್ಸ್ಕೊಂಡ್ರಲ್ಲ ಒಂದು ವಾರ, ಇದೇ ದೃಷ್ಟಿಯಿಂದ ಹಾಕ್ಸ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕೊಂಡು ಕ್ಯಾಬಿನೆಟ್ಟಲ್ಲಿ ಮೊನ್ನೆ ಅಕ್ರಮವಾಗಿ ಅನ್ಯಾಯವಾಗಿ DK ಶಿವಕುಮಾರ್ ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರನೇ ಕರೆದಂಥ ವಿಶೇಷ ಕ್ಯಾಬಿನೆಟ್ ಅಂತ ಅನಿಸುತ್ತೆ. ನಿಮಗೂ ಗೊತ್ತಿದೆ ಕ್ಯಾಬಿನೆಟಲ್ಲಿ ಏನಾದರೂ ಬಂದರೆ, ಯಾವುದಾದ್ರೂ ನೀರಾವರಿ ಯೋಜನೆ ಇರ್ಬೋದು, ಯಾವುದೋ ದೊಡ್ಡ ಒಂದು ರಸ್ತೆ ಯೋಜನೆ, ಇವೆಲ್ಲ ಮೊದಲೇ ಜಗಜ್ಜಾಹೀರಾತು ಆಗ್ತದೆ. 1 ತಿಂಗಳು 2 ತಿಂಗಳು ಮುಂಚೆ ಪತ್ರಿಕೆಯಲ್ಲೆಲ್ಲ ಬಂದು ಈ ಥರ ಮಾಡ್ತಾ ಇದ್ದೀರಿ ಆ ಥರ ಮಾಡ್ತಾ ಇದ್ದೀರಿ ಅಂತ ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಹೇಳ್ತಾರೆ. ಇದು ಏನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ, ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಹೋಮ್ ಮಿನಿಸ್ಟ್ರಿಗೆ ಬಂದಿದೆ, ಗೊತ್ತಿಲ್ಲ. ಏಕಾಏಕಿ ಕ್ಯಾಬಿನೆಟ್ ಫೋಲ್ಡರ್ ಬಂದಾಗ ಪತ್ರಕರ್ತ ಗೊತ್ತಾಗಿರೋದು. ಅಂದರೆ ಎಷ್ಟು ಮುಚ್ಚಿಟ್ಕೊಂಡು ಇವರು ಈ ಕೆಲಸ ಮಾಡಿದ್ದಾರೆ ಅಂದರೆ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅದರಿಂದ ಏನೋ ಮುಚ್ಚಿಡ್ತಾವ್ರೆ ಇವರು. ನಮಗಿರುವಂಥ ಕಾನೂನು ಈಗಾಗಲೇ ಹಲವಾರು ಕಾನೂನು ತಜ್ಞರು ಅಭಿಪ್ರಾಯ ವ್ಯಕ್ತ ಮಾಡಿರೋದ್ರಿಂದ ಕೇಸು ಇನ್ನೂ ಎನ್ಕ್ವೈರಿ ಶುರು ಆಗಲಿಲ್ಲ ಅಂದರೆ ಅದಕ್ಕೊಂದು ಅವಕಾಶ ಇತ್ತು. ಇದು ಚಾರ್ಜ್ಶೀಟ್ ಆಗಿ ಅವ್ರು ಜೈಲಿಗೆ ಹೋಗಿ ಬಂದು ಎಲ್ಲ ಮುಗಿದ್ಮೇಲೆ ಕೋರ್ಟ್ನ ನ್ಯಾಯ ಅಂದರೆ ನನಗನ್ಸತ್ತೆ ನ್ಯಾಯಾಂಗಕ್ಕೆ ಮಣ್ಣೆರಚುವಂಥ ಒಂದು ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಅವರು ಒಬ್ಬರು ಕ್ಯಾಬಿನೆಟ್ನ ಮಿನಿಸ್ಟ್ರು, ಅವ್ರು ಹೋಗಿಲ್ಲ ಅನ್ನೋದು ಅದಲ್ಲ, ಅದು ಲೆಕ್ಕ ಬರಲ್ಲ. ಕೋರ್ಟಲ್ಲಿ ಕೇಸ್ ಇರುವಾಗ ಅವರು ಒಬ್ಬ ಸದಸ್ಯರಾಗಿರುವಂಥ ಕ್ಯಾಬಿನೆಟ್ಟಲ್ಲಿ ಅವ್ರ ಪರವಾಗಿ ತೀರ್ಮಾನ ತೆಗೆದುಕೊಂಡ್ರೆ ಇದು ಕಾನೂನನ್ನು ಸ್ಪಷ್ಟವಾದಂಥ ಉಲ್ಲಂಘನೆ ಆಗ್ತದೆ. ಅದರಿಂದ ಈಗಾಗಲೇ ಹಿಂದೆ ಈ ಥರ ಯಾವ್ಯಾವ ಕೇಸ್ಗಳಾಗಿತ್ತು ಆ ಕೇಸ್ಗಳಲ್ಲೆಲ್ಲ ಕೂಡ ಸುಪ್ರೀಂ ಕೋರ್ಟು ಹೈಕೋರ್ಟು ಚೀಮಾರಿಯನ್ನು ಹಾಕಿದ್ದಾರೆ. ನನಗನ್ಸ್ತತೆ ಇನ್ನೊಂದು ಸರಿ ಈ ಸರ್ಕಾರಕ್ಕೆ ಚೀಮಾರಿ ಬಂದರೆ ಈ ಕ್ಯಾಬಿನೆಟ್ಟಿನ ಗೌರವ ಹಾಳಾಗ್ತೈತೆ. ಇದೊಂದು ಕಪ್ಪು ಚುಕ್ಕೆ ಆಗ್ತೈತೆ ಕ್ಯಾಬಿನೆಟ್ಗೆ, ಇದೊಂದು ಕಪ್ಪು ಚುಕ್ಕೆ. DK ಶಿವಕುಮಾರ್ ರಕ್ಷಣೆ ಮಾಡೋಕ್ಕೋಸ್ಕರನೇ ಇವರು ಈ ಒಂದು ಕೆಲಸವನ್ನು ಮಾಡಿರುವಂಥದ್ದು ಸ್ಪಷ್ಟ. ಅದು ನಾನು ಸಿದ್ದರಾಮಯ್ಯನವರು ಕಾನೂನು ತಜ್ಞರವರು ಲಾಯರು ಅವರು ಒಪ್ಕೊಂತಾ ಇರಲ್ಲ. ಕೇಂದ್ರದ ಒತ್ತಡ, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಸುರ್ಜಿತ್ ವಾಲಾ ಅವರು ಇವರು ಒತ್ತಡದಿಂದ ತಂದು ಮಾಡಿದ್ದಾರೆ ಅಂತ ಅನಿಸ್ತೈತೆ. ಏನೇ ಆದರೂ ಕೂಡ ಆ ಅಪವಾದ ಬರೋದು ಸಿದ್ದರಾಮಯ್ಯನವ್ರಿಗೆ, ಅಲ್ಲಿದ್ದಂಥ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ. ಇದನ್ನು BJP ಈಗಾಗಲೇ ನಾವೆಲ್ಲ ಖಂಡಿಸಿದ್ರಿ. ಇದರ ವಿರುದ್ಧ ಹೋರಾಟಗಳನ್ನು ಕೂಡ ನಾವು ಮಾಡೋ ರೀತಿ, ಇದರ ವಿರುದ್ಧ ಹೋರಾಟನೂ ಕೂಡ ನಾವು ಮಾಡ್ತೀರಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.